ಅವರಲ್ಲಿ ಹೊಂದಾಣಿಕೆ ಇದ್ದು ಸರ್ಕಾರ ರಚನೆ ಮಾಡಿದ್ದಿಂದ ಇದುವರೆಗೆ ಹೊಂದಾಣಿಕೆ ಆಗಬೇಕು. ಹೆಸರು ದೋಸ್ತಿ, ದುಶ್ಮನ್ ಸರ್ಕಾರ ಇದೆ, ಇಬ್ಬರು ದುಶ್ಮನ್ಗಳೇ ಒಬ್ರಿಗೊಬ್ಬರಿಗೆ, ದೋಸ್ತಿಗಳಾಗಲೇ ಇಲ್ಲ. ನೆಟ್ ರಿಸಲ್ಟ್ ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಗೊತ್ತಾಯಿತು ಹೇಗಾಯಿತು ಕರ್ನಾಟಕದಲ್ಲಿ. ಒಂದು ಇದುವರೆಗೆ ಒಂದು ವರ್ಷ ಆಯಿತು, ಯಾವುದಾದ್ರು ಹೊಂದಾಣಿಕೆ ಇದೆಯಾ? ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆಯಲ್ಲಿ 78 ಜನ ಏನೋ ಗೆದ್ದಿದ್ರಲ್ಲ, ಯಾರಾದರೂ ದೋಸ್ತಿ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರ? ಬರೀ ದೂರುಗಳು ಸರಬಾದೆ. ಜೆ ಡಿ ಎಸ್ ಶಾಸಕಾಂಗ ಪಕ್ಷದಲ್ಲಿ ಯಾವತ್ತಾದ್ರೂ ಹೊಂದಾಣಿಕೆ ಬಂತ? ಆ ಜೆ ಡಿ ಎಸ್ ಮಂತ್ರಿಗಳೇ ಇದರ ಬಗ್ಗೆ ಅತೃಪ್ತಿ ವ್ಯಕ್ತಪಡಿಸ್ತಾರೆ. ನಾವು ಬಿ ಜೆ ಪಿಲಿ ಹೊಂದಾಣಿಕೆ ಇದ್ದಾಗ ಎಷ್ಟೋ ಚೆನ್ನಾಗಿತ್ತು, 20 ತಿಂಗಳು ಕುಮಾರಸ್ವಾಮಿ ಅವರು ಅವ್ರ ಜೊತೆಯಲ್ಲಿ ಮೈತ್ರಿ ಆಗಿದ್ದಾಗ ಸರ್ಕಾರ ರಚನೆ ಮಾಡಿದಾಗ ಯಾಕಪ್ಪ ಇದು ನಮ್ಮ ಮೇಲೆ ಶಾಸಕಾಂಗ ಪಕ್ಷದಲ್ಲಿ ಭಾಳಷ್ಟು ದೂರುಗಳಿದೆ ಅಂತ. ಕಾಂಗ್ರೆಸ್ ಶಾಸಕಾಂಗ ಪಕ್ಷ, ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಏನು ಮುಖ್ಯಮಂತ್ರಿಗಳು ಮಲತಾಯಿ ಧೋರಣೆ, 2-3 ರಾಜ್ಯಗಳ ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿಗೆ ನೋಡ್ತಾ ಇದ್ದಾರೆ ಅವರು ತಮ್ಮ ರೇವಣ್ಣ ಎಲ್ಲ ಇಲಾಖೆಗಳಲ್ಲೂ ಕೈ ಹಾಕಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ, ಅವ್ರ ಸರ್ವಾಧಿಕಾರಿ ಜಾಸ್ತಿ ಆಗ್ತಾ ಇದೆ, ಹೊಂದಾಣಿಕೆ ಬರಲೇ ಇಲ್ಲ. ಮಾಜಿ ಮುಖ್ಯಮಂತ್ರಿಗಳಲ್ಲೂ ಕೂಡ ಅಸಮಾಧಾನ, ಅವರು ಸಮನ್ವಯ ಸಮಿತಿ ಮಾಡಿದ್ರು ಅವರು ಸ್ವಾರ್ಥಿ, ಅವರು ಬೇಕಾದ ದ್ವೇಷ ಜಾಸ್ತಿ. ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿದ್ದರು, ನಿಮಗೆ ಗೊತ್ತಿದೆ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದಂತ ನಾನು ಹೇಳಿದ್ದೆ. ಸ್ವತಃ ವಿಶ್ವನಾಥ್ ಹೇಗೆ ಹೇಳಿದ್ರು, ಸಮನ್ವಯ ಸಮಿತಿಗೆ ಒಬ್ಬ ದೋಸ್ತಿ ಸರ್ಕಾರದ ಅಧ್ಯಕ್ಷ ಆಗಿರೋಂಥವ್ರನ್ನ ತಗೊಳ್ಳೇಬೇಡಿ ಅಂತ ಹೇಳಿದ್ರೆ ಅದೇನು ಸಮನ್ವಯ ಬರ್ತದೆ ಅಲ್ಲಿ? ಅಲ್ಲಿಂದ ಒಂದು ಸಾರು ಕೂಡ ಒಂದು ವರ್ಷದಲ್ಲಿ ಸಮನ್ವಯ ಸಮಿತಿ ಸೇರಲಿಲ್ಲ, ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಇಲ್ಲ, ಆಡಳಿತ ಕುಸಿದು ಬಿಡ್ತು, ಶಾಸಕರಲ್ಲಿ ಅತೃಪ್ತಿ ಜಾಸ್ತಿ ಆಯಿತು, ಅದರ ನೆಟ್ ರಿಸಲ್ಟು ಬೇರೆ ಕಡೆ ಹೋಗೋಕೆ ಶುರು ಮಾಡಿದ್ರು. ಅವರು ಹೇಳಿದ್ದಾರೆ, ಅವರು ಕಾರಣ ಕೊಟ್ಟಿದ್ದಾರೆ, ಅತೃಪ್ತ ಶಾಸಕರು ನಾವು ಯಾಕೆ ಪಾರ್ಟಿ ಬಿಡ್ತಾ ಇದ್ದೀವಿ ಅಂತ ಜನತಾದಳ ಮತ್ತು ಕಾಂಗ್ರೆಸ್ಸಿನಿರ್ತಕ್ಕಂಥ ಶಾಸಕರಿಗೆಲ್ಲ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಮೂಲತಃ ಅವರೇ ಕಾರಣ ಆಗ್ಬಿಟ್ರು ದೋಸ್ತಿ. ಸರ್, ನಿಮ್ಮ ಅನಲಿಸ್ ಪ್ರಕಾರ ಸರ್ಕಾರ ಇರಬೇಕಾ ಬೇಡವೇ? ಅಲ್ಲ, ನಾನು ಹೇಳಿದ್ದು ಇವತ್ತಿನ ಬೆಳವಣಿಗೆ ಕಾರಣ ಅವರೇ ಆದ್ದರಿಂದ ಸರ್ಕಾರ ಇರೋದು ಬಿಡೋದು. ಮಂಗಳವಾರ ಸ್ಪೀಕರ್ ಅವರು ಈಗ ಅದರ ಬಗ್ಗೆ ತಮ್ಮ ವರದಿ ಕೊಟ್ಟಿದ್ದಾರೆ. ಆ್ಯಂಟಿ ಡಿಫೆಕ್ಷನ್ ಲಾ ಮತ್ತು ಸದನದ ನಿಯಮಗಳು, ರೂಲ್ಸ್ ಏನಿದೆ ಅದರ ಪ್ರಕಾರ ಅವರ ಅಬ್ಸರ್ವೇಷನ್ಸ್ ಏನು ಮಾಡಿದರೆ, ಇದುವರೆಗೆ ಕೂಡ ಅವರು ಸುಮಾರು 8 ಶಾಸಕರ ರಾಜೀನಾಮೆಯನ್ನು ಕೂಡ ಒಪ್ಪಿಲ್ಲ. ಇದೆಲ್ಲ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ಇವರು ಕೂಡ ಸುಪ್ರೀಂ ಕೋರ್ಟ್ಗೆ ಕಳಿಸಿದ್ದಾರೆ ತಮ್ಮ ವರದಿಯನ್ನು. ಅದ್ರ ಬಗ್ಗೆ ವಾದಗಳು ನಡೆದಿದೆ, ವಾದ ವಿವಾದಗಳೆಲ್ಲ ನಡೆದಿದೆ. ಮಂಗಳವಾರ ಅದರ ತೀರ್ಪು ಬರ್ತಾ ಇದೆ, ಅದಕ್ಕೂ ಮೊದಲೇ ಸೋಮವಾರ ಸೆಷನ್ ನಡೀತಾ ಇದೆ, ಅದು ಬಹುಮತನ ಒಂದು ಸಾಬೀತು ಮಾಡ್ತೀನಿ ಅನ್ನೋದನ್ನು ತರ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲ ಬೆಳವಣಿಗೆಗಳಾಗೋಗಿದೆ, ಇಲ್ಲೇನು ನಡೆದ್ರೂ ಕೂಡ ಏನು ನಡೀತಿದೆ ಅಂತಕ್ಕಂಥದ್ದು ಹೇಳೋಕ್ಕಾಗಲ್ಲ. ಸೋಮವಾರ ಅದು ಸದನ ಸೇರಿದಾಗ ಅಲ್ಲಿ ಬಹುಮತದ ಮಸೂದೆ ಅಂತ ತರ್ತಾರ, ಅಲ್ಲಿ ಬಿಲ್ ತರ್ತಾರ, ಅಲ್ಲಿ ಏನು ಅಂತಕ್ಕಂಥದ್ದು ಕೂಡ. ಮಂಗಳವಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಬರ್ತದೆ ಅಲ್ಲಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಎಲ್ಲರೂ ಕೂಡ ಈಗ ಅವರು ರೆಸಾರ್ಟು ಹೋಟೆಲ್ಗಳಲ್ಲಿ ಶಾಸಕರು, ಅತೃಪ್ತ ಶಾಸಕರು ಎರಡು ಕೂಡ ಅಲ್ಲಲ್ಲಿದ್ದಾರೆ, ಎಲ್ಲ ಹೊರಗಡೆ. ಈ ರೀತಿಯಾದಂಥ ಬೆಳವಣಿಗೆ ಒಳ್ಳೆಯದಲ್ಲ ರಾಜ್ಯಕ್ಕೆ. ನನ್ನ ಕಂಡ್ರೆ ಆ್ಯಂಟಿ ಡಿಫೆಕ್ಷನ್ ಲಾ ಬಂದಮೇಲೆ ಕರ್ನಾಟಕದಲ್ಲಿ ಇದು ಮೊದಲನೇ ಬಾರಿ ನಡೆದಿರತಕ್ಕಂಥದ್ದು, ಈ ರೀತಿ ನಡೀತಾ ಇರತಕ್ಕಂಥದ್ದು ಬೆಳವಣಿಗೆ. ನೆಮ್ಮದಿನೇ ಇಲ್ಲ ಇರ್ತಕ್ಕಂಥದ್ದು, ಆಡಳಿತನೇ ಇಲ್ಲ, ಕಿತ್ತಿದಂಥ ಬರ ಇದೆ, ಹಿಂಗಾರು ಮುಗ್ಗಾರು ಕೈ ಕೊಟ್ಟಿದ್ದಾರೆ. ಸರ್ಕಾರ ಸ್ಪಂದಿಸಬೇಕು, ಒಳ್ಳೆಯ ಆಡಳಿತ ನಡೆಸ್ತಕ್ಕಂಥವ್ರು. ಹೀಗಾಗಿ ಎಲ್ಲ ಕಂಗಾಲಾಗಿದ್ದಾರೆ ಇರ್ತಕ್ಕಂಥದ್ದು. ಹೊಸದಾಗಿ ಸರ್ಕಾರ ಬರಬೇಕು ಅಂತ ಚುನಾವಣೆಗೆ ಹೋಗಬೇಕು ಅಂತ, ಈ ಚುನಾವಣೆ ಅಂತೂ ಸಾಧ್ಯ ಇಲ್ಲ ನನಗೆ ತಿಳಿದ ಮಟ್ಟಿಗೆ. ಅವರಾಗಿಲ್ಲ ಅಂತೇಳಿದ್ರೆ ಬಿ ಜೆ ಪಿನೇ ಸರ್ಕಾರ ರಚನೆ ಮಾಡುತ್ತೆ, ರಚನೆ ಮಾಡೇ ಮಾಡ್ತೇವೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನೇಶ್ ಯಡಿಯೂರಪ್ಪ ಸ್ಪಷ್ಟವಾಗಿ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ರಾಷ್ಟ್ರಪತಿ ಆಡಳಿತಕ್ಕೆ ಅವಕಾಶ ಕೊಡೋದಿಲ್ಲ, ರಾಜ್ಯಪಾಲರ ಆಡಳಿತಕ್ಕೆ ಅವಕಾಶ ಕೊಡೋದಿಲ್ಲ, ಸರ್ಕಾರ ರಚನೆ ಮಾಡ್ತೀವಿ ಅಂತಕ್ಕಂಥದ್ದು ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ. ಸರ್, ನೀವು ಈ ರೀತಿ ಹೇಳ್ತಾ ಇದ್ದೀರಾ, ಆದರೆ ರಾಜಕೀಯ ಪಡಸಾಲಲ್ಲಿ ಈ ಡೆವಲಪ್ಮೆಂಟ್ಗೆ ವಿಶ್ವನಾಥ್ ಅವರು ಮತ್ತು ನೀವು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂತ ದೂರ ಇದ್ದರೆ ಹೇಳ್ಬೋದು. ನೇರವಾಗಿ ನಾನೇ ಇರೋದ್ರಿಂದ ಇಲ್ಲಿ ನೀವು ನನಗೆ ಪ್ರಶ್ನೆ ಕೇಳ್ಬೋದಾಗಲ್ಲ. ಅವರು ವಿಶ್ವನಾಥ್ ಅವರೇ ಕೂಡ ಹೇಳಿದ್ದಾರೆ, ಯಾಕೆ ನಾನು ಪಾರ್ಟಿ ಬಿಟ್ಟೆ ಅಂತಕ್ಕಂಥದ್ದು.
ಹಳ್ಳಿ ಹಕ್ಕಿ ಕಾಡು ಅಂತ ಪುಸ್ತಕ ಬರೆದಿದ್ರು. ಇದಾದ್ಮೇಲೆ ಹಳ್ಳಿ ಹಕ್ಕಿಗೆ ಗೋಳು ಅಂತ ಬರಿಬೇಕಾಯ್ತದೆ ದಳದಲ್ಲಿ. ಅಷ್ಟು ಅವ್ರಿಗೆ ಯಾವ ರೀತಿ ಅವ್ರಿಗೆ ಹ್ಯುಮಿಲಿಯೇಷನ್ ಆಯಿತು.